ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಮೊತ್ತ ಗ್ರಾಮದ ಬಸವರಾಜಪ್ಪನವರ ಮತ್ತೊಂದು ಹಸುವನ್ನು ಸತತವಾಗಿ ಎರಡನೇ ಬಾರಿ ಚಿರತೆ ದಾಳಿ ಮಾಡಿದೆ. ತಾಲೂಕಿನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಮೊತ್ತ ಗ್ರಾಮದಲ್ಲಿ ಶನಿವಾರ ಜಮೀನಿನಲ್ಲಿ ಕಟ್ಟಿದ್ದ ಸಮಯದಲ್ಲಿ ಏಕಾಏಕಿ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಹಸುವಿನ ಹಿಂಭಾಗದ ಎರಡು ಕಾಲು ಮುರಿದಿದೆ. ಹಸು ನಡೆದಾಡಲು ಸಾಧ್ಯವಿಲ್ಲದಂತಾಗಿದೆ. ಬಸವರಾಜಪ್ಪ ಮಾತನಾಡಿ, ಕಳೆದ ಮೂರು ದಿನಗಳ ಹಿಂದೆ ನಮ್ಮ ಜಮೀನಿನಲ್ಲಿಯೇ ಮತ್ತೊಂದು ಹಸುವನ್ನು ಬಲಿ ಪಡೆದಿತ್ತು. ಪುನಃ ಇಂದು ಸಹ ನಮ್ಮದೇ ಹಸುವನ್ನು ದಾಳಿ ಮಾಡಿರುವುದರಿಂದ ನಮಗೆ ತೀವ್ರ ನಷ್ಟ ಉಂಟಾಗಿದೆ. ಈ ಹಸುಗಳನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದು ಇಲಾಖೆಯವರು ಸೂಕ್ತ ಪರಿಹಾರ ನೀಡಬೇಕು ಎಂದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನು ಇಟ್ಟಿದ್ದಾರೆ. ಬೋನಿನ ಸಮೀಪದಲ್ಲಿ ಒಂದು ಕ್ಯಾಮರಾವನ್ನು ಸಹ ಅಳವಡಿಸಲಾಗಿದೆ ಎಂದು ಅರಣ್ಯ ಇಲಾಖೆಯ ಪೆಮ್ಮಯ್ಯ ತಿಳಿಸಿದರು. ಗುರುಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ಮಧ್ಯಾಹ್ನದ ಸಮಯದಲ್ಲಿ ದಾಳಿ ಮಾಡಿದ ಚಿರತೆಯನ್ನು ನಾವು ಕಲ್ಲಿನಲ್ಲಿ ಒಡೆಯುವ ಮೂಲಕ ಓಡಿಸಿದೆವು ಮತ್ತು ನಾವೆಲ್ಲ ಜೋರಾಗಿ ಚೀರಾಟ ಮಾಡಿದ್ದರಿಂದ ಹಸುವನ್ನು ಬಿಟ್ಟು ಓಡಿದೆ ಎಂದರು. ನಂತರ ಗ್ರಾಮಸ್ಥರಾದ ವಿಜಯ್ ಮಾತನಾಡಿದರು. ಮಂಗಳವಾರ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಮೊತ್ತ ಗ್ರಾಮದ ಅಪ್ಪಜಪ್ಪನವರ ಬಸರಾಜಪ್ಪನವರ ಹಸುವನ್ನು ಹುಲಿ ದಾಳಿಯಿಂದ ಒಂದು ಹಸು ಸಾಯಿಸಿತ್ತು. ಮತ್ತು ಈಗ ಇವತ್ತು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಅವರ ಅಪ್ಪಜಪ್ಪನವರ ಬಸರಾಜಪ್ಪನವ್ರ ಮನೆಯನ್ನೇ ಇವತ್ತು ಒಂದು ಹಸುನ ಹುಲಿ ದಾಳಿ ಮಾಡಿದೆ. ಮಂಗಳವಾರ ದಿನ ಅರಣ್ಯ ಸಿಬ್ಬಂದಿಯವರು ಬಂದು ನಾವು ಬೋನ್ ಏನು ಮಡಗಲ್ಲ, ಅದಕ್ಕೆ ಬೋನ್ ಏನು ಇಡಲ್ಲ, ಬೋನ್ ಇಟ್ಟರೆ ಅದು ಬೀಳಲ್ಲ, ನಾವು ಹಂಗೆ ಹಿಡಿತೀವಿ ಅದನ್ನ ಅಂತ ಹೇಳಿ ಹೋಗಿದ್ರು. ಇದುವರೆಗೂ ಅದು ಯಾವುದೇ ಥರ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ದಯವಿಟ್ಟು ಅರಣ್ಯ ಇಲಾಖೆಯವರು ಮುಂಜಾಗ್ರತೆ ತಗೊಂಡು ಬೇಗ ದಯವಿಟ್ಟು ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಹುಲಿನ ಹಿಡಿಯುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಅಪ್ಪಜಪ್ಪನವರ ಅಳಿಯವರಾದಂಥ ತಮ್ಮಯ್ಯಣ್ಣವರು ದನ ಮೇಯಿಸ್ತಾ ಇದ್ದು ದಾಳಿ ಮಾಡಿದಂಥ ಸಮಯದಲ್ಲಿ ಅವರು ಕಿರ್ಚಾಡಿದಾಗ ಆ ಚಿರತೆ ಅಂತ ಹೇಳ್ತಾವ್ರೆ. ಇವತ್ತು ಅವರು ಅವತ್ತು ಹುಲಿ ಅಂತ ಹೇಳಿದ್ರು, ಅವತ್ತು ಯಾರೂ ನೋಡಿರಲಿಲ್ಲ, ಇವತ್ತು ಚಿರತೆ ಅಂತ ಹೇಳ್ತಾವ್ರೆ. ಆ ಚಿರತೆ ಅವ್ರ ಮೇಲೆ ರಿಟರ್ನ್ ಆಗಿತ್ತು. ಸದ್ಯದಲ್ಲಿ ಸುತ್ತಮುತ್ತ ಜನ ಕಿರ್ಚಾಡ್ಕೊಂಡು ಓಡ್ಬರೋ ಅಷ್ಟರಲ್ಲಿ ಅವರು ಆಪತ್ತಿನಿಂದ ಪಾರಾಗವ್ರೆ. ನಾಳೆ ದಿನ ಮನುಷ್ಯರ ಮೇಲೂ ತೊಂದರೆ ಆದರೂ ಆಗ್ಬೋದು, ಇವತ್ತು ಪ್ರಾಣಿ ಮೇಲೆ ಆಗಿದೆ. ದಯವಿಟ್ಟು ಅರಣ್ಯ ಸಿಬ್ಬಂದಿಯವರು, HD ಕೋಟೆ ತಾಲೂಕಿನ ಅರಣ್ಯ ಸಿಬ್ಬಂದಿಯವರು ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಂಡು ಆ ಚಿರತೆಯನ್ನು ಹಿಡಿಯುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀವಿ.